ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಭದ್ರತಾ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಇಂದು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಸಹಕಾರ ಸಚಿವರೂ ಆಗಿರುವ ಎಸ್ಟಿ ಸೋಮಶೇಖರ್, ಲೋಕಸಭಾ ಸದಸ್ಯ ಪ್ರತಾಪ್ ಸಿಂಹ, ಶಾಸಕ ನಾಗೇಂದ್ರ, ಮೈಸೂರು ನಗರ ಪೊಲೀಸ್ ಆಯುಕ್ತ ಚಂದ್ರಹಾಸಗುಪ್ತ ಉಪಸ್ಥಿತರಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಆರಗ ಜ್ಞಾನೇಂದ್ರ, ಪ್ರಧಾನಿ ಅವರು ಆಗಮಿಸುತ್ತಿರುವುದರಿಂದ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದ್ದು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಲಾಗಿದೆ ಎಂದರು. ಕರ್ನಾಟಕ ರಾಜ್ಯದ ಮೈಸೂರನ್ನು ಅವರು ಆಯ್ಕೆ ಮಾಡಿಕೊಂಡಿರತಕ್ಕಂಥದ್ದು ಕನ್ನಡಿಗರಿಗೆ ದೊಡ್ಡ ಹೆಮ್ಮೆಯ ಸಂಗತಿ. ವಿಶೇಷವಾಗಿ ಯೋಗ ಜಗತ್ತಿಗೆ ಭಾರತ ಕೊಟ್ಟಂಥ ಬಹಳ ದೊಡ್ಡ ಕೊಡುಗೆ. ಅದನ್ನು ಮಾನ್ಯ ಪ್ರಧಾನಮಂತ್ರಿಯವರು ಇದನ್ನು ನಿಜವಾಗ್ಲೂ ಕೂಡ ವಿಶ್ವ ಆಕ್ಸೆಪ್ಟ್ ಮಾಡೋ ಹಾಗೆ ಅವರು ಮಾಡಿದ್ದಾರೆ. ಸಿಬ್ಬಂದಿ ಇದಕ್ಕೆ ಎಷ್ಟು ಅಗತ್ಯ ಇದೆ ಅಷ್ಟೂ ಡ್ರಾ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗದಿದ್ದ ಹಾಗೆ ಎಲ್ಲ ರೀತಿ ಮುಂಜಾಗ್ರತೆ ಕ್ರಮ ವಹಿಸಿದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ನೋಡಿ ಚಿಂತನೆ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಯಾವ ರೀತಿ ಬರ್ತಾರೆ, ಫಸ್ಟು 20ನೇ ತಾರೀಕು ಇಲ್ಲಿ ಬಂದು ಇಳಿದು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಕಾರ್ಯಕ್ರಮ ಮಾಡ್ತಾರೆ, ಎಲ್ಲ ಜಾಗನೂ ಈ ಜಾಗಕ್ಕೂ ನಾನು ಹೋಗಿ ಬರ್ತಾ ಇದ್ದೀನಿ. ಎಸ್ಟಿ ಸೋಮಶೇಖರ್, ಅಂತಿಮ ಹಂತದ ಯೋಗ ತಾಲೀಮು ನಡೆಸಲಾಗಿದ್ದು ಎಲ್ಲ ರೀತಿಯ ಅಂತಿಮ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ತಿಳಿಸಿದರು. ಸ್ಟೇಜ್ ಅಲ್ಲಿ ಯಾರ್ಯಾರು ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಡಿಸೈಡ್ ಆಗಿದೆ. ಎಲ್ಲ ಫಾರ್ಮಾಲಿಟೀಸ್ ಏನೇನಿದೆ ಎಲ್ಲ ಕಂಪ್ಲೀಟ್ ಮುಗಿದಿದೆ. 21ನೇ ತಾರೀಕು ಮಳೆ ಅವಕಾಶ ಕೊಟ್ಟರೆ 100ಕ್ಕೆ 100 ಯೋಗ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ. ಮೈಸೂರಿನ ಜನತೆ ಪರವಾಗಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜಿಲ್ಲಾಡಳಿತ, ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಕೂಡ 100ಕ್ಕೆ 100 ಸಹಕಾರ ಕೊಡ್ತಾ ಇದ್ದಾರೆ. 4 ಕಡೆ ಎಂಟ್ರಿ ಕೊಟ್ಟಿದ್ದಾರೆ. 4 ಕಡೆಯಿಂದಾನು 5.5 ಒಳಗಡೆ 4 ಗೇಟ್ ಎಂಟ್ರಿ ಇದೆ, ಬರ್ಬೋದು. VIP ಯಾರು ಸ್ಟೇಜ್ ಮೇಲೆ ಇರ್ತದೆ ಅವರು ಇದೇ ಬರ್ತಕ್ಕಂಥದ್ದು. ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಮುಗಿದಿದೆ.